ವೆಲ್ಕಮ್ ಬ್ಯಾಕ್. ಸಿಎಂ ಬಸವರಾಜ ಬೊಮ್ಮಾಯಿ ದೆಹಲಿ ಪ್ರವಾಸ ಹಿನ್ನೆಲೆ ಸಿಎಂ ದೆಹಲಿ ಪ್ರವಾಸಕ್ಕೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದಾರೆ. ಕಲಾಪದಲ್ಲಿ ಸಿಎಂಗೆ ಚಾಟಿ ಬೀಸಿದ್ದಾರೆ ಸಿದ್ದರಾಮಯ್ಯ. ಅಸೆಂಬ್ಲಿ ನಡೆಯುವಾಗ ಯಾರಾದರೂ ದೆಹಲಿಗೆ ಹೋಗ್ತಾರಾ? ಎಸ್ಸಿ ಎಸ್ಟಿ ಮೀಸಲಾತಿ ಕುರಿತ ಚರ್ಚೆ ನಡೆಯುವಾಗ ಸಿಎಂ ಇರಬೇಕಲ್ವಾ? ಅಧಿವೇಶನ ಮುಗಿದ ನಂತರ ಅವರು ದೆಹಲಿಗೆ ಹೋಗಿದ್ರೆ ಏನಾಗ್ತಾಯ್ತು ಅಂತ ಸಿದ್ದರಾಮಯ್ಯ ಅವರು ಪ್ರಶ್ನೆ ಮಾಡಿದ್ದಾರೆ. ಇಂಥ ವಿಚಾರ ಪ್ರಸ್ತಾಪ ಮಾಡುವಾಗ ಮುಖ್ಯಮಂತ್ರಿಗಳು ಇರಬೇಕಾಗಿತ್ತು. ಮುಖ್ಯಮಂತ್ರಿಗಳು ನನ್ನ ಜೊತೆಗೆ ಮಾತನಾಡಿ ದೆಲ್ಲಿಗೆ. ಹೌದು, ದೆಲ್ಲಿಗೆ ಹೋಗ್ತಾರ ಅಸೆಂಬ್ಲಿ ನಡೆಯುವಾಗ ಯಾರಾದರೂ? ಇಲ್ಲ ಇಲ್ಲ, ನನಗೆ ಮಾತನಾಡಿ ನಾನು ಅವ್ರಿಗೆ ಅನುಮತಿ ಕೊಟ್ಟಿದ್ದೀನಿ. ನಿಮ್ಮ ಪರ್ಮಿಷನೇ ತಗೊಂಡು ಹೋಗ್ಲಿ, ಅದು ಬೇರೆ ವಿಚಾರ. ಮುಖ್ಯಮಂತ್ರಿಗಳು ಇರಬೇಕಲ್ವಾ ಅಸೆಂಬ್ಲಿ ನಡೆಯುವಾಗ? ಇಲ್ಲಿ ನಾರ್ತ್ ಬೆಳಗಾವಿನಲ್ಲಿ ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ, ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ನಡೀತಾ ಇದ್ದೀವಿ. ನೀವು ಉತ್ತರ ಕರ್ನಾಟಕದ ಬಗ್ಗೆ ಸಮಸ್ಯೆಗಳು ಚರ್ಚೆ ಮಾಡಬೇಕು ಅಂತ. ಇಲ್ಲ, ಅವರು ಅದನ್ನು ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಇಲ್ಲದೆ ಹೋದ್ರೆ ಹೆಂಗೆ? ಇಲ್ಲ, ಅವ್ರು ಬರ್ತಾರೆ, ಬೆಳಿಗ್ಗೆ ಬರ್ತಾರೆ, ಬೆಳಿಗ್ಗೆ ಬರ್ತಾರೆ. ನೀವು ಪರ್ಮಿಷನು ಕೊಡಬಾರ್ದು ಹೋಗಕ್ಕೆ ದೆಲ್ಲಿಗೆ. ಏನು ಆಕಾಶ ಕಳಿಸ್ಬಿದ್ದೋದದ ಒಂದು ಇನ್ನು 5-6 ದಿನದಲ್ಲಿ ಅಸೆಂಬ್ಲಿ ನಡೆಯುವಾಗ ಹೋಗ್ಬಾರದು. ನಾನು ಅಸೆಂಬ್ಲಿ ನಡೆಯುವಾಗ ಯಾವತ್ತೂ ಕೂಡ ವಿಧಾನಸೌಧ ಬಿಟ್ಟು ಹೋಗಿಲ್ಲ, ಅಸೆಂಬ್ಲಿ ಬಿಟ್ಟು ಹೋಗಿಲ್ಲ. ಎಷ್ಟೇ ಕೆಲಸ ಇದ್ರು ಕೂಡ ಅಸೆಂಬ್ಲಿ ಆದ್ಮೇಲೆ ಇಟ್ಕೊಳ್ರಿ ಅಂತಿದ್ದೆ. ಬಟ್ ಮುಖ್ಯಮಂತ್ರಿಗಳು ಇರಬೇಕಾಗಿತ್ತು. ಮನೆ ಅಧ್ಯಕ್ಷರೇ, ನೀವು ಕೆಳಗಡೆ ನೋಡಿದ್ರೆ ಹೆಂಗೆ? ಅವ್ರಿಗೆ ಹೇಳಬೇಕು ನೀವು. ಓಕೆ, ಏನಪ್ಪ ಮಾಧುಸ್ವಾಮಿ, ನೀವು ಒಬ್ಬನೇ ಎಲ್ಲ ಇಡೀ ಸರ್ಕಾರನ ನೀನೇ ರೆಪ್ರೆಸೆಂಟ್ ಮಾಡಿಬಿಡ್ತೀಯ ಅಂತ. ಮನೆ ಅಧ್ಯಕ್ಷರೇ, ಈ ಮೀಸಲಾತಿ ಮತ್ತು ಸಾಮಾಜಿಕ ನ್ಯಾಯ ಇದೆಯಲ್ಲ, ಇದು ನಮ್ಮ ದೇಶದಲ್ಲಿ ಸುಮಾರು 100 ವರ್ಷಗಳ ಇತಿಹಾಸ ಇರತಕ್ಕಂಥ ಅದು. 100 ವರ್ಷಗಳ ಇತಿಹಾಸ ಇರತಕ್ಕಂಥದ್ದು ಮೀಸಲಾತಿ ಬ್ರಿಟಿಷ್ ಇಂಡಿಯಾದಲ್ಲೇ ಶುರುವಾಯಿತು. ಕೋಮುಗಳಿಗೆ ಒಂದೊಂದು ಕ್ಷೇತ್ರಗಳನ್ನು ವಿಂಗಡಣೆ ಮಾಡ್ತಕ್ಕಂಥದ್ದು ಆಗಲೇ ಶುರುವಾಯಿತು. 1932 ರೌಂಡ್ ಟೇಬಲ್ ಕಾನ್ಫರೆನ್ಸ್ನಲ್ಲಿ ನಿರ್ಣಯ ಆಯಿತು. ಅಫ್ಕೋರ್ಸ್ ಮಹಾತ್ಮ ಗಾಂಧೀಜಿಯವರು ಅದನ್ನು ವಿರೋಧ ಮಾಡಿದರು. ಆಮೇಲೆ ಕೊಲ್ಲಾಪುರದ ಸಾಹು ಮಹಾರಾಜ್ 1902 ಇಸ್ವಿನಲ್ಲಿ ಮೀಸಲಾತಿ ತಗೊಂಡ್ಬಂದರು ಅವರ ಪ್ರಾಂತ್ಯದಲ್ಲಿ, ಅವರ ಸಂಸ್ಥಾನದಲ್ಲಿ 1902 ಮೀಸಲಾತಿ ತಗೊಂಡ್ರು. ಆಗ 50% ಹಿಂದುಳಿದವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಒಟ್ಟಾಗಿ ಬ್ರಾಹ್ಮಣೇತರರಿಗೆ ಮೀಸಲಾತಿಯನ್ನು ಕೊಟ್ಟರು. ಒಂದು ವೇಳೆ 50% ಇಲ್ಲದೆ ಹೋದರೆ ಬರೀ ಶೆಡ್ಯೂಲ್ ಕಾಸ್ಟು ಬ್ಯಾಗೋ ಕ್ಲಾಸ್ನವರು ಅವ್ರನ್ನೇ ಭರ್ತಿ ಮಾಡಬೇಕು ಅಂತ ಮಾಡಿದ್ರು ಸಾವು ಮಹಾರಾಜ್. ಆಮೇಲೆ ಮೈಸೂರು ಪ್ರಾಂತ್ಯದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಭಾಳ ಒತ್ತಾಯ ಬಂತು. ಆಗ ಮಹಾರಾಜರ ಮೇಲೆ, ನಾಲ್ವಡಿ ಕೃಷ್ಣರಾಜ ಒಡೆಯರ ಮೇಲೆ ಒತ್ತಡ ಹಾಕಿದಾಗ ಅವರು ಜಸ್ಟಿಸ್ ಮಿಲ್ಲರ್ ಆಯೋಗವನ್ನು ರಚನೆ ಮಾಡಿದರು. ಜಸ್ಟಿಸ್ ಮಿಲ್ಲರ್ 1918 ಇಸ್ವಿ. ಜಸ್ಟಿಸ್ ಮಿಲ್ಲರ್ ಸಾವಿರದ 1919 ವರದಿ ಕೊಟ್ಟರು ಸರ್ಕಾರಕ್ಕೆ. ಬಹಳ ವಿರೋಧ ಬಂತು ಅದನ್ನು ಜಾರಿ ಮಾಡಬಾರದು ಅಂತ.
ಇತಿಹಾಸಕಾರರಾಗಿದ್ದಂಥ ನಂಜರಾಜ ಅರಸ್ ಅಂತ ಇದ್ದಾರೆ ಮೈಸೂರಿನಲ್ಲಿ, ಅವರು ಇನ್ನೆಲ್ಲ ಪ್ರಸ್ತಾಪ ಮಾಡಿದ್ದಾರೆ ಅವ್ರ ಪುಸ್ತಕದಲ್ಲಿ. ಆದರೂ ಕೂಡ ನಾಲ್ವಡಿ ಕೃಷ್ಣರಾಜ ಒಡೆಯರವರು 2021 ಮೀಸಲಾತಿಯನ್ನು ಜಾರಿ ಕೊಟ್ಟರು. ಬ್ರಾಹ್ಮಣರಿಗೆ 25%, ಬ್ರಾಹ್ಮಣೇತರರಿಗೆ 75% ಮೀಸಲಾತಿಯನ್ನು ಕೊಟ್ಟರು. ಅದು 1921 ಬರದೇ ಇದ್ರೆ ಒಳ್ಳೇದು. ಏನಿದು ಮಾಧುಸ್ವಾಮಿ ಅವರೇ, ನೋಡಿ ನಿಮ್ ಬಗ್ಗೆ ನೀವು ಬಂದ್ರೆ ಅಂತ ನಾನು ಹೇಳಿದ್ರೆ ನೀವು ಬರದೇ ಇದ್ರೆ ಒಳ್ಳೇದು ಅಂತ ಹೇಳ್ತಾರ. ನೀವು ಅವರಿಗೆಲ್ಲ ನನ್ ಕೇಳಿ ಹೋಗ್ಬೇಕಾಗತ್ತೆ. ಕಮಾಂಡ್ ಸೀಟ್ ನೀನ್ ಇದ್ರೇನೆ ನಮ್ಗೆ ದೋಸ್ತಿ ಒಳಗೆ ನೀವು ಬರೋದು. ನೀವ್ ಇಲ್ಲದೆ ಆದ್ರೆ ಗೌರ್ಮೆಂಟ್ ಹೇಳಿದ್ರೆ ಮೇಲ್ಜಾತಿಯವರನ್ನ ಸ್ವಾಮಿ ಅಂತಾರೆ, ಕೆಳಜಾತಿಯವರನ್ನ ಏನ್ ಲಾ ಬಾರ್ಲಾ ಅಂತಾರೆ ಅಂತ ಸಿದ್ದರಾಮಯ್ಯ ಹೇಳುವಾಗ ವಿಧಾನಸಭೆಯಲ್ಲಿ ಶಾಸಕ ರಮೇಶ್ ಕುಮಾರ್ ಅವರನ್ನ ರೇವಣ್ಣ ಸಾಹೇಬ್ರು ಎಂದಿದ್ದಾರೆ. ಈ ವೇಳೆ ನನ್ನನ್ನ ಸಿದ್ದರಾಮಣ್ಣ ಅಂತಾನೆ, ರಮೇಶ್ ಕುಮಾರ್ ಅವರನ್ನ ಮಾತ್ರ ಸಾಹೇಬ್ರೇ ಅಂತಾನೆ ಅಂತ ಹೇಳಿದ್ದಾರೆ. ಈ ವೇಳೆ ಸ್ವಾರಸ್ಯಕರ ಚರ್ಚೆಯಾಗಿದೆ. ಅದೇ ಒಬ್ಬ ಮೇಲ್ಜಾತಿಯವನು ಬಡವ ಬಂದರೆ ನಮಸ್ಕಾರ ಬುದ್ಧಿ ಅಂತೀವಿ, ಅದಕ್ಕೆ ನಿನಗೆ ಸ್ವಾಮಿ ಅಂತ ಕರೆಯೋದು. ನಮಸ್ಕಾರ ಬುದ್ಧಿ ಅಂತೀವಿ. ಇವರು ಸ್ವಾಮಿ ಮಾಡಿದ್ದಾರೆ, ಸ್ವಾಮಿಗಳೆಲ್ಲ ಕಾಲದಿಂದ ಹೊರಕ್ಕೆ ಹಾಕ್ಬಿಟ್ಟಿದ್ದಾರೆ. ನಾನು ಎಲ್ಲೂ ಇಲ್ಲ, ಈಗ ಎಲ್ಲಿ ಜಾಗ ಅಂತ ಗೊತ್ತಿಲ್ಲ. ಸ್ವಾಮಿ ಅಂತ ಯಾಕೆ ಕರೀತಾರೆ ಅಂತಂದ್ರೆ, ನೀವು ಮೇಲ್ಜಾತಿಲಿ ಹುಟ್ಟಿದ್ದೀರಿ ಅನ್ನೋ ಕಾರಣಕ್ಕೋಸ್ಕರ ಈಗ ಇವನಿಗೆ ಕರೀತಾರ. ಯಾರು ವೆಂಕಟರಮಣಪ್ಪ ನಿದ್ದೆ ಮಾಡ್ತಾ ಇದ್ದೇನೆ. ಕರೀತಾರ ಆ ಕುಮಾರಸ್ವಾಮಿ ಕರೀತಾರ. ನಿನಗೆ ಸ್ವಾಮಿ ಅಂತ ಕರೆಯೋದು ಏನಪ್ಪ ರೇವಣ ಇರ್ಬೇಕು. ಅವರು ರಮೇಶ್ ಕುಮಾರ್ ಸಾಹೇಬ್ರು ನೋಡು, ಯಾವ ನನ್ಗೆ ಯಾವತ್ತು ಒಂದಿನ ಸಾಹೇಬ್ರು ಅಂತ ಕರೀಲ, ನಿನಗೆ ಸಾಹೇಬ್ರು ಅಂತಾನೆ ಅವ. ಸಿದ್ದರಾಮಣ್ಣ ಅಂತಾನೆ ಅಷ್ಟೇ ನನಗೆ, ನಿನಗೆ ಸಾಹೇಬ್ರು ಅಂತಾನೆ. ಈಗಲೇ ಸ್ವಾಮಿಗಳು ಮಾಡಬೇಡಿ ಅವ್ರನ್ನ, ಇನ್ನೂ ಒಂದು ಸ್ವಲ್ಪ ರಮೇಶ್ ಕುಮಾರ್ ಸಾಹೇಬ್ರು ನಮ್ಮ ಸದನದಲ್ಲಿ ಇರಬೇಕು ಅಂತ ಹೇಳ್ತಾರೆ. ಸರ್ ರೇವಣ್ಣ ಯಾವಾಗ ಯಾವಾಗ ಕೆಲಸ ಆಗ್ಬೇಕು ಅವಾಗೆಲ್ಲ ಸಾಹೇಬ್ರು ಅಂತಾರೆ ಸರ್. ಒಂದ್ಸಾರಿ ಜೆ ಎಚ್ ಪಟೇಲ್ರು, ಸಿದ್ದರಾಮಣ್ಣ ಸಾಹೇಬ್ರೆ ಒಂದ್ ನಿಮಿಷ, ಜೆ ಎಚ್ ಪಟೇಲ್ರು ಸರ್ ಒಂದ್ ನಿಮಿಷ ಸರ್ ರೇವಣ್ಣ ಅವರು ಯಾವಾಗ ಕೆಲಸ ಆಗ್ಬೇಕು ಅವಾಗ ಸಾಹೇಬ್ರು ಅಂತಾರೆ ಸರ್. ಎಂ ಪಿ ಚುನಾವಣೆ ಟೈಮಲ್ಲಿ ನಿಮ್ಗೆ ಸಾಹೇಬ್ರು ಅಂದಿದ್ರು, ನೀವು ಮರ್ತಿದ್ದೀರಿ ಸರ್. ಅವ್ರ ಮಗನ್ ಗೆಲ್ಸ್ಕೋಬೇಕಾದ್ರೆ ಐತಿಗೆ ಸರ್. ನೀನ್ ಯಾವಾಗ ನನ್ ಜೊತೆ ಇದ್ಯಪ್ಪ ಅವ್ರು ಬಂದಾಗ. ಇರ್ಲಿ, ನಾವು ರೇವಣ್ಣವರು ನಮ್ದು ಸಂಬಂಧ ಚೆನ್ನಾಗದೆ, ನಿನ್ ಮಧ್ಯದಲ್ಲಿ ಏನು ಇಂಟರ್ಫಿಯರ್ ಆಗ್ಬೇಡ. ಆ ಸಂಬಂಧದಲ್ಲಿ ನಾನು ಮೆಲ್ಕ ಹಾಕೊಟ್ಟೆ ಸರ್.